ಎಲ್ಲರಿಗೂ ನಮಸ್ಕಾರ. ಉಪಯುಕ್ತ ಆರೋಗ್ಯ ಮಾಹಿತಿಗಳನ್ನು ತಿಳಿಯೋಣ ಇವತ್ತಿನ ಈ ವಿಡಿಯೋದಲ್ಲಿ. ಮುಖದಲ್ಲಿರುವ ಕಲೆಗಳು ಮಾಯವಾಗಬೇಕಾ? ಹಾಗಾದರೆ ಒಂದು ಚಮಚ ಅಗಸೆ ಬೀಜದ ಪುಡಿ, ಒಂದು ಚಮಚ ಹಸಿ ಹಾಲು, ಹಾಗೆ ಒಂದು ಚಿಟಿಕೆ ಅರಿಶಿನ, ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ತಯಾರಿಸ್ಕೊಳ್ಳಿ. ನಂತರ ಮುಖಕ್ಕೆ ಹಚ್ಚಿ 20 ನಿಮಿಷಗಳು ಬಿಟ್ಟು ಫೇಸ್ ವಾಶ್ ಮಾಡಿ. ಇದನ್ನು ದಿನ ಬಿಟ್ಟು ದಿನ ಮಾಡುವುದರಿಂದ ಮುಖದಲ್ಲಿರುವ ಮೊಡವೆ ಕಲೆಗಳು ಮಾಯವಾಗಿ ಚರ್ಮ ಕಾಂತಿಯುತ ಆಗುತ್ತದೆ. ಕೂದಲು ಉದುರೋದು ನಿಲ್ಲಬೇಕಾ? ಕೂದಲು ಕಪ್ಪಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿಬೇಕಾ? ಹಾಗಾದರೆ ಈ ಹೋಮ್ ರೆಮಿಡಿಯನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬಾದಾಮಿ ಎಣ್ಣೆ ಮತ್ತು ಆಮ್ಲಾ ರಸ, ಅಂದರೆ ನೆಲ್ಲಿಕಾಯಿ ರಸನ, ಇವೆರಡನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ತಲೆಗೆ ಹಚ್ಚಿ ಮಸಾಜ್ ಮಾಡಿ. ಇದರಿಂದ ನಿಮ್ಮ ಕೂದಲು ಉದುರುವುದು ನಿಲ್ಲುತ್ತದೆ ಹಾಗೂ ಹೆಚ್ಚು ಕಪ್ಪಾಗಿ ಕೂಡ ಕಾಣಿಸುತ್ತದೆ. ಕೆಲವೇ ದಿನಗಳಲ್ಲಿ ವ್ಯತ್ಯಾಸನ ಕಾಣಬಹುದು. ಇದೊಂದು ನ್ಯಾಚುರಲ್ ರೆಮಿಡಿ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪಪ್ಪಾಯ ಹಣ್ಣನ್ನು ತಿಂತಾ ಇದ್ದೀರಾ? ಈ ಹಣ್ಣಿಂದ ಏನೆಲ್ಲ ಪ್ರಯೋಜನಗಳಿವೆ, ಎಷ್ಟೆಲ್ಲ ಉಪಯೋಗ ಇದೆ ಅಂತ ನೋಡೋಣ ಬನ್ನಿ. ಪಪ್ಪಾಯ ಹಣ್ಣನ್ನು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ಪಪ್ಪಾಯದಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಫೈಬರ್, ಪೊಟ್ಯಾಷಿಯಂ ಇವೆಲ್ಲವೂ ಹೇರಳವಾಗಿರುವುದರಿಂದ ಹೃದಯಾಘಾತದ ಅಪಾಯವನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತದೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತದೆ ಈ ಪಪ್ಪಾಯ ಹಣ್ಣನ್ನು ತಿನ್ನೋದ್ರಿಂದ. ಹಾಗೆ ಈ ಪಪ್ಪಾಯದಲ್ಲಿ ಪಪ್ಪೈನ್ ಅನ್ನೋ ಅಂಶ ಕೂಡ ಇರೋದ್ರಿಂದ ನಮ್ಮ ಹೊಟ್ಟೆಯ ಒಳಪದರವನ್ನು ಸುಧಾರಿಸೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ತಿನ್ನೋದ್ರಿಂದ ಚರ್ಮಕಾಂತಿ ಹೆಚ್ಚಾಗುತ್ತೆ, ಕೂದಲು ಬೆಳೆಯೋದಕ್ಕೆ ಹೆಚ್ಚು ಸಹಾಯಕವಾಗಿದೆ. ಕೈಕಾಲು ಗಂಟು ನೋವಿದೆಯಾ? ಈರುಳ್ಳಿಯಿಂದ ಹೀಗೆ ಮಾಡಿ. ಈರುಳ್ಳಿಯಿಂದ ತಕ್ಷಣ ಅದಕ್ಕೆ ಪರಿಹಾರ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಮೊಣಕಾಲಲ್ಲಿ ಕೈಗಳಲ್ಲಿ ಗಂಟಾಗಿದ್ರೆ, ಹೆಚ್ಚು ನೋವಿದ್ರೆ ಈರುಳ್ಳಿನ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದು ನೋವು ಅಥವಾ ಗಂಟು ಇರೋ ಜಾಗದಲ್ಲಿ ಈ ರಸನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದರೆ ತಕ್ಷಣ ನೋವಿಂದ ಪರಿಹಾರ ಸಿಗುತ್ತೆ. ಹಾಗೆಯೇ ಈರುಳ್ಳಿ ರುಬ್ಬಿ ಅದರ ರಸ ತೆಗೆದು ರಕ್ತಸ್ರಾವ ಆಗುತ್ತಿರುವ ಒಸಡಿಗೆ ಹಚ್ಚಿದರೆ ರಕ್ತಸ್ರಾವ ತಕ್ಷಣ ನಿಲ್ಲುತ್ತದೆ. ಜೇನು ಅಥವಾ ಚೇಳು ಕಚ್ಚಿದ ಜಾಗಕ್ಕೆ ಹಸಿ ಈರುಳ್ಳಿ ಸಿಪ್ಪೆ ಸುಲಿದು ಜಜ್ಜಿ ಅದನ್ನು ತಿಕ್ಕುವುದರಿಂದ ಶೀಘ್ರವೇ ನೋವು ಉಪಶಮನವಾಗುತ್ತದೆ. ಪಿಸ್ತಾ ತಿನ್ನುವುದರಿಂದ ಆಗುವ ಪ್ರಯೋಜನಗಳು ಎಷ್ಟೆಲ್ಲ ಇವೆ ಗೊತ್ತಾ? ಪಿಸ್ತಾ ಕೇವಲ ಒಂದು ಡ್ರೈ ಫ್ರೂಟ್ ಮಾತ್ರವಲ್ಲದೆ ಹೆಚ್ಚು ಆರೋಗ್ಯ ಗುಣಗಳನ್ನು ಹೊಂದಿರೋ ಪದಾರ್ಥ. ಇದರಲ್ಲಿ ಪ್ರೋಟೀನ್, ಫೈಬರ್, ಮೆಗ್ನೀಷಿಯಂ, ಆಂಟಿಆಕ್ಸಿಡೆಂಟ್ಸ್ ಹಾಗೂ ವಿಟಮಿನ್ಸ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಲಾಭಗಳಿವೆ. ಜೊತೆಗೆ ಇದರಲ್ಲಿ ಮೆಗ್ನೀಷಿಯಂ ಇರೋದ್ರಿಂದ ನಿದ್ರೆಯ ಸಮಸ್ಯೆ ಸುಧಾರಿಸುತ್ತದೆ. ಮತ್ತು ಪಿಸ್ತಾ ಸೇವನೆಯಿಂದ ಹಸಿವು ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಹೃದಯ ಆರೋಗ್ಯವೂ ಚೆನ್ನಾಗಿರುತ್ತೆ. ನೀವು ಪ್ರತಿದಿನ ನೆನೆಸಿಟ್ಟ ಪಿಸ್ತಾವನ್ನು ತಿಂದರೆ ಇದರಿಂದ ನಿಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಅದೇ ರೀತಿ ವೈರಸ್, ಬ್ಯಾಕ್ಟೀರಿಯಾ, ಮುಂದೆ ಬರುವಂತಹ ರೋಗಗಳಿಂದ ದೂರ ಇರೋದಕ್ಕೆ ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನಷ್ಟು ಇದೇ ರೀತಿಯ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ಧನ್ಯವಾದಗಳು.